ಅತಣಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಲಂಚ್ ಅವತಾರ ಅಧಿಕಾರಿ ತರಾಟೆಗೆ. ಅತಣಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಪ್ರತಿಯೊಂದು ಕೆಲಸಕ್ಕೆ ರೈತರಿಂದ ಹಾಗೂ ಸಾಮಾನ್ಯ ಜನರಿಂದ ಹಣ ಪೀಕ್ತಿದ್ದಾರೆಂದು ಅಲ್ಲಿನ ಭ್ರಷ್ಟಾಚಾರ ಕಂಡು ರೈತರು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಿನ್ನೆ ಜರುಗಿದೆ. ಅತಣಿ ಸಬ್ ರಿಜಿಸ್ಟರ್ ಕಲಾವತಿ ಮಾಲವಾಡಿಯನ್ನು ತರಾಟೆ ತೆಗೆದುಕೊಂಡ ರೈತ ಮುಖಂಡರು ಪ್ರತಿಯೊಂದು ನೋಂದಣಿಗೆ ಹೆಚ್ಚುವರಿಯಾಗಿ 15,000 ರೂಪಾಯಿ ಅಧಿಕಾರಿಗೆ ಶುಲ್ಕ ಪಾವತಿ ಮಾಡಬೇಕಾಗಿದೆ, ಇದು ಯಾಕೆ ಎಂದು ಪ್ರಶ್ನಿಸಿದ್ರು. ಅತಣಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿಯಿಂದ ರೈತರು ಬೇಸತ್ತಿದ್ದಾರೆ, ಕೂಡಲೇ ಈ ಭ್ರಷ್ಟಾಚಾರ ವ್ಯವಸ್ಥೆ ಸರಿ ಹೊಂದದಿದ್ರೆ ಉಗ್ರ ಹೋರಾಟ ಮಾಡಲಾಗ್ತದೆ ಎಂದು ರೈತ ಮುಖಂಡ ಮಹದೇವ್ ಮಡಿವಾಳ ಅವರು ಎಚ್ಚರಿಕೆ ನೀಡಿದರು. ಸರ, ಇವತ್ತು ಅಥಣಿ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಉಪನೋಂದನಾಧಿಕಾರಿ ಅಂತ ಸಭ್ರಷ್ಟದಾರು, ಆ ಸಭ್ರಷ್ಟರ ಕಚೇರಿಯಲ್ಲಿ ದೊಡ್ಡ ಒಂದು ಭ್ರಷ್ಟಾಚಾರ ಜಾಲವೇ ನಡೆದೈತಿ. ಏನಪ್ಪ ಅಂದ್ರೆ ಪ್ರತಿ ರೈತರ ಬಡವ್ರ ಯಾರೇ ಹೋದ್ರಂದ್ರೆ ಅವ್ರಿಗೇನು ಏಜೆಂಟ್ರ ಮುಖಾಂತರ ಮತ್ತು ದಲ್ಲಾಳಿಗಳ ಸ್ಟಾಂಪ್ ಹಂಡರ್ ಮುಖಾಂತರ ಮೊದಲು ಫಸ್ಟಿಗೆ 10,000 ರೂಪಾಯಿ ಮೇಡಮ್ ಕೊಡಬೇಕಂತ, ಆಮೇಲೆ 3,000 ರೂಪಾಯಿ ಕಂಪ್ಯೂಟರ್ದವ್ನು ಕೊಡಬೇಕಂತ, ಆಮೇಲೆ ದಸ್ತೂರಿ ಕಟ್ಟವಂಗೆ ಅವಾಗ 4,000 ರೂಪಾಯಿ ಆಯ್ತು. ಈ ಥರ 15,000 ರೂಪಾಯಿ ಕೊಟ್ರನ ಆಮೇಲೆ ನಾವು ಚಲನ ಕಟ್ಟಿ ಅದನ್ನು ಖರೀದಿ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ. ಈಗ ಡೈರೆಕ್ಟ್ ಒಬ್ಬ ರೈತ ದಸ್ತೂರಿ ಕಟ್ಟಿ ಕೊಡ್ರಿ ನಿಮ್ಮ ಪೀ ತಗೋರಿ ಅಂದ್ರೆ ಇಲ್ಲ, ಅದನ್ನು ಮೇಡಮ್ನ ಪೀ ಕೊಟ್ರನ್ನ ಮಾಡ್ತೀವಿ ಅಂತೇಳಿ ನಮಗೆ 100+ ರೈತರಿಗೆ ಹೇಳಿ ನಮ್ಮ ಹತ್ರ ರೈತರು ಅಳ್ಕೋತ ಬಂದಾಗ ನಾವು ನಿನ್ನೆ ಒಂದು ಉಪನೋಂದಣಿ ಅಧಿಕಾರಿ ಹತ್ರ ಹೋಗಿ ಕೇಳಿದಾಗ ಅದಕ್ಕೆ ಒಪ್ಕೊಂಡು ಇವತ್ತು ನಾವೆಲ್ಲ ಶುದ್ಧ ಮಾಡ್ತೀವಿ ಅಂತೇಳಿ ಅವರು ಮಾಡದೇ ಇದ್ರೆ ಶುದ್ಧ ಮಾಡದೇ ಇದ್ರೆ 2-3 ದಿವಸಗಳಿಗೆ ಅತಣಿ ತಾಲೂಕು ನೋಂದಣಾಧಿಕಾರಿ ಮುಂದೆ ಉಗ್ರವಾದ 1,000+ ರೈತರು ಕೂಡಿಕೊಂಡು ಉಗ್ರವಾದ ಹೋರಾಟ ಮಾಡಬೇಕಾಕತ್ತಿ. ಅಲ್ಲಿ ರೇಟ್ ಬೋರ್ಡ್ ಹಚ್ಚಬೇಕು. ಪ್ರತಿ ರೈತರು ಯಾರೋ ಜನಸಾಮಾನ್ಯರು ಬಂದ್ರೆ ಎದಕ್ಕೆ ಎಷ್ಟ ಇಂತಿಷ್ಟು ಜಿರಾಯಿತಿ ಇಟ್ಟ ಬಾಗಾಯಿತಿ ಇಟ್ಟ ಅಂತೇಳಿ ರೇಟ್ ಬೋರ್ಡ್ ಹಚ್ಚಿ ಆ ರೇಟ್ ಬೋರ್ಡ್ ಪ್ರಕಾರ ಕೆಲಸ ಆಗಬೇಕು. ದಲ್ಲಾಳಿಗಳು ಭಾಳ ಅಲ್ಲಿ ಇದನ್ನು ಮಾಡತ್ತಾರು, ಅದನ್ನು ದಲ್ಲಾಳಿಗಳನ್ನ ಕಡಿವಾಣ ಹಾಕಬೇಕು. ಮತ್ತು ಮೊಟ್ಟ ಮೊದಲಿಗೆ ಉಪನೋಂದಣಾಧಿಕಾರಿನ ಅದರೊಳಗೆ ಸಿಕ್ಕಾರೋ ಅವ್ರನ್ನ ಕಡಿವಾಣ ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಅವೆಲ್ಲ ಐದು ದಿವಸ ಆದ್ರೆ ಏನು ಕಾಮನ್ ಒಂದು ಹಚ್ಚಿದೆ ಬೋರ್ಡ್ ಹಚ್ಚಿದೆ.